ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಶಸ್ವಿಯಾಗಿ ಒಂದು ವಾರ ಪೂರೈಸಿದೆ. ಶನಿವಾರ 5 ಅಕ್ಟೋಬರ್ ವಾರದ ಕತೆ ಕಿಚ್ಚನ ಜೊತೆ ನಡೆದಿದೆ. ಮೊದಲ ವಾರ ಎಲಿಮಿನೇಷನ್ ಇರಲ್ಲ ಎಂದು ಎಲ್ಲರೂ ಭಾವಿಸಿದ್ದರು, ಆದರೆ ಸದ್ದಿಲ್ಲದೆ ಒಬ್ಬರು ಮನೆಯಿಂದ ಹೊರ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಈ ಬಾರಿ ವಿವಿಧ ಕ್ಷೇತ್ರಗಳ 17 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ. ಕಿರುತೆರೆ ತಾರೆಯರ ಜೊತೆಗೆ ವಕೀಲರು, ಉದ್ಯಮಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹೀಗೆ ಹಲವರು ಲಿಸ್ಟ್ನಲ್ಲಿದ್ದಾರೆ. ಸ್ವರ್ಗ ಹಾಗೂ ನರಕ ಎಂದು ಬಿಗ್ ಬಾಸ್ ಮನೆಯನ್ನು 2 ಭಾಗವಾಗಿ ವಿಭಾಗಿಸಲಾಗಿದೆ. 7 ಮಂದಿ ಸ್ಪರ್ಧಿಗಳು ನರಕದಲ್ಲಿ, ಇನ್ನುಳಿದ 10 ಮಂದಿ ಸ್ವರ್ಗದಲ್ಲಿ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಗಿ ಒಂದು ವಾರವಾಗಿದ್ದು, ಶನಿವಾರ ನಡೆದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ನಾಮಿನೇಟ್ ಆದ 3 ಸ್ಪರ್ಧಿಗಳು ಸೇಫ್ ಆಗಿ 2 ವಾರಕ್ಕೆ ಕಾಲಿಟ್ಟಿದ್ದಾರೆ. ಭವ್ಯಗೌಡ ಮೊದಲು ಸೇಫ್ ಆದರೆ 2 ಗೌತಮಿ ಜಾಧವ್ ಮತ್ತು 3 ನರಕದಲ್ಲಿರುವ ತುಕಾಲಿ ಮಾನಸ ಅವರು ಸೇಫ್ ಆದರು. ಇನ್ನು ಕಾರ್ಯಕ್ರಮದಲ್ಲಿ ಸುದೀಪ್ ಮನೆಯವರ ಸರಿ ತಪ್ಪುಗಳನ್ನು ಸ್ಪರ್ಧಿಗಳಿಗೆ ಅರ್ಥ ಮಾಡಿಸಿದರು. ಅದರ ಜೊತೆಗೆ ಸಮಯದ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದರು. ಮನೆಯಲ್ಲಿ ಎಲ್ಲೂ ಕಾಣಿಸಿಕೊಳ್ಳದೆ ಸೈಲೆಂಟ್ ಆಗಿರುವ ಸ್ಪರ್ಧಿಗಳಿಗೆ ಆಕ್ಟಿವ್ ಆಗುವಂತೆ ಕಿವಿಮಾತು ಹೇಳಿದರು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮೊದಲ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ಗೆ ಸರಿಯಾಗಿಯೇ ಗುಣ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಒಂದು ವಾರದ ಅವಧಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಬೆಳವಣಿಗೆಗಳನ್ನು ಗಮನಿಸಿದ ಕಿಚ್ಚ ಜಗದೀಶ್ ವಿರುದ್ಧ ಹರಿ ಆಯ್ದಿದ್ದಾರೆ. ಎಲ್ಲರೊಂದಿಗೆ ಕಿತ್ತಾಟ ನಡೆಸಿದ್ದ ಲಾಯರ್ ಜಗದೀಶ್ ಉದ್ದೇಶಕ ಪೂರ್ವಕವಾಗಿಯೇ ಸ್ವರ್ಗವನ್ನು ನರಕವನ್ನಾಗಿಸಿದ್ದಾರೆ. ನೇರವಾಗಿ ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಶೋ ನಿಲ್ಲಿಸುತ್ತೇನೆ ಎಂದು ಕ್ಯಾಮ್ರಾ ಮುಂದೆ ಗುಡುಗಿದ್ದರು. ನಾನು ಮನಸ್ಸು ಮಾಡಿದರೆ ನಿಮಗೆಲ್ಲ ಹೆಲಿಕಾಪ್ಟರ್ನಲ್ಲಿ ಊಟ ತರಿಸ್ತೀನಿ. ನನಗೆ ನಾನೇ ಬಿಗ್ ಬಾಸ್, ನನಗೆ ಇಲ್ಲಿ ಇರಲು ಇಷ್ಟವಾಗುತ್ತಿಲ್ಲ. ಒಳಗಡೆ ಏನೆಲ್ಲ ಮಾಫಿಯಾ ನಡೆಸುತ್ತಿದ್ದೀರಾ, ಎಲ್ಲವೂ ಎಕ್ಸ್ಪೋಸ್ ಆಗುತ್ತೆ. ನಾನು ಸರ್ಕಾರವನ್ನೇ ಅಲಗಾಡಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರನ್ನು ಬೇರೆ ಇಡು, ಯಾರೂ ಇಲ್ಲಿಗೆ ಕಾಲಿಡದಂತೆ ಮಾಡುತ್ತೇನೆ. ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸುತ್ತೀರಾ, ನನ್ನನ್ನು ಹೊರಗೆ ಕಳಿಸಿ ಎಂದಿದ್ದರು. ಈಗ ಇದೇ ಮಾತನ್ನು ಬಂಡವಾಳವಾಗಿಟ್ಟುಕೊಂಡ ಕಿಚ್ಚ ವಾರದ ಪಂಚಾಯಿತಿಯಲ್ಲಿ ಜಗದೀಶ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಹೇಳಿ ನನಗೆ ಶೋ ಹೇಗೆ ನಡೆಸಬೇಕು ಅಂತ ಎಂದು ಕಿಚ್ಚ ಸುದೀಪ್ ಜಗದೀಶ್ಗೆ ಪ್ರಶ್ನೆ ಮಾಡಿದ್ದಾರೆ. ಶೋ ಖಂಡಿತವಾಗಿಯೂ ಕರೆಕ್ಟ್ ಆಗಿದೆ, ಇಲ್ಲಾಂದರೆ ನನ್ನ ಮಗಂದು 11 ಸೀಸನ್ ದಾಟ್ತಾನೇ ಇರಲಿಲ್ಲ. ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪಲ್ಲ, ಅದೊಂದು ಜೋಕ್. ಬಿಗ್ ಬಾಸ್ ಅನ್ನೋದು ಏನಿದೆ ಬ್ರದರ್, ಅದ್ಭುತವಾದ ಒಂದು ಶೋ. ಇದನ್ನು ಇಂಪ್ರೂವ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ, ಹಾಳು ಮಾಡೋಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಇಲ್ಲ ಎಂದು ಗುಡುಗಿದ್ದಾರೆ. ಬಿಗ್ ಬಾಸ್ ಕನ್ನಡ 11 ಸೀಸನ್ ಆರಂಭವಾಗಿ ಒಂದು ವಾರವಾಗಿದ್ದು, ಈ ಸೀಸನ್ನ ಮೊದಲ ಪಂಚಾಯತಿಗೆ ಕಿಚ್ಚ ಸುದೀಪ್ ಬರಿಗಾಲಲ್ಲಿ ಬಂದು ನಿಂತುಕೊಂಡು ನಿರೂಪಣೆ ಮಾಡಿದ್ದಾರೆ. ಶನಿವಾರದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ನವರಾತ್ರಿ ಹಿನ್ನೆಲೆ ಬರಿಗಾಲಿನಲ್ಲಿ ನಿಂತಿರುವುದಾಗಿ ಹೇಳಿದ್ದು ಅವರು ವೇದಿಕೆಗೆ ನೀಡಿರುವ ಗೌರವಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. 1.5 ಗಂಟೆ ನಡೆಯಲಿರುವ ಈ ಶೋಗೆ ಗಂಟೆಗಟ್ಟಲೆ ನಿಂತು ಶೂಟಿಂಗ್ ಮಾಡಬೇಕಿದೆ, ಹೀಗಾಗಿ ನಿಂತೇ ಶೂಟಿಂಗ್ ಮಾಡಿದ್ದಾರೆ. ದಿನಾಲೂ ಚಪ್ಪಲಿ ಧರಿಸುವವರಿಗೆ ಬರಿಗಾಲಲ್ಲಿ ಇರುವುದು ಕಷ್ಟವೇ ಆಗುತ್ತದೆ. ಅಂತಹುದರಲ್ಲಿ ಗಂಟೆಗಟ್ಟಲೆ ಶೂಟಿಂಗ್ ಮಾಡಿರುವುದು ಕಿಚ್ಚನ ಮೇಲೆ ಅಭಿಮಾನ ಹೆಚ್ಚಿಸಿದೆ. ಇನ್ನು ಕಿಚ್ಚ ಸುದೀಪ್ ಧರಿಸಿದ ಕಾಸ್ಟ್ಯೂಮ್ ಕೂಡ ಸಿಂಪಲ್ ಆಗಿ ಎಲಿಗೆಂಟ್ ಲುಕ್ ಕೊಡುತ್ತಿತ್ತು. ಕಂದು ಬಣ್ಣದ ಟಾಪ್, ಬಿಳಿ ಬಣ್ಣದ ಪ್ಯಾಂಟ್ ಮತ್ತು ಕಡು ಕಂದು ಬಣ್ಣದ ಶಾಲ್ ಧರಿಸಿದ್ದರು. ಇದು ಕಿಚ್ಚನ ಕೂಲ್ ಲುಕ್ಗೆ ಹೇಳಿ ಮಾಡಿಸಿದಂತಿತ್ತು. ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ, ಮಾನಸ, ಭವ್ಯ ಸೇವ್ ಆಗಿದ್ದರು. ಇನ್ನುಳಿದವರು ನಾಮಿನೇಟ್ ಆಗಿದ್ದು ಯಮುನಾ ಶ್ರೀನಿಧಿ ಮೊದಲ ವಾರವೇ ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರ ಬಂದಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ. ಬಹಳ ಕಡಿಮೆ ವೋಟ್ ಬಂದಿರುವುದರಿಂದ ಆಕೆಗೆ ದೊಡ್ಡ ಮನೆಯಿಂದ ಗೇಟ್ ಪಾಸ್ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ.